ಗದಗ ವಿಧಾನಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅನಿಲ್ ಮೆಣಸಿನಕಾಯಿ ಅವರ ಬೆಂಬಲಾರ್ಥವಾಗಿ ಶನಿವಾರ ಎಸ್ಎಸ್ಕೆ ಸಮಾಜದ ಮುಖಂಡರು ಮಹಿಳೆಯರು ಬೃಹತ್ ಪಾದಯಾತ್ರೆ ನಡೆಸಿದರು. ಗದಗ ಬೆಟಗೇರಿ ಅವಳಿ ನಗರದ ಅಂಬಾಭವಾನಿ ದೇವಸ್ಥಾನದ ಎದುರಿಗೆ ಇರುವ ಹಳೆ ಸರಾಫ್ ಬಜಾರ್ನಿಂದ ಆರಂಭಗೊಂಡ ಪಾದಯಾತ್ರೆ ನಾರಾಯಣರಾವ್ ವೃತ್ತ ಡಾಕ್ಟರ್ ಪಂಡಿತ್ ಪುಟ್ರಾಜ್ ಕವಿ ಗವಾಯಿಗಳ ಬಸ್ ನಿಲ್ದಾಣ ರೋಟರಿ ಸರ್ಕಲ್ ಮಾರ್ಗವಾಗಿ ಪಾಲಾ ಬಾದಾಮಿ ರಸ್ತೆಯಲ್ಲಿ ಇರುವ ಸಂಸದರ ಜನಸಂಪರ್ಕವನ್ನು ತಲುಪಿ ಪಾದಯಾತ್ರೆ ಸಂಪನ್ನಗೊಂಡಿತು. ಸ್ವಾಭಿಮಾನದ ಪಾದಯಾತ್ರೆಯಲ್ಲಿ ಎಸ್ಎಸ್ಕೆ ಸಮಾಜದ ನೂರಾರು ಮಹಿಳೆಯರು ಹೆಜ್ಜೆಯನ್ನ ಹಾಕಿದರು. ಸಮಾಜದ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟು ಮಿಂಚಿದರು. ಪ್ರಧಾನಿ ನರೇಂದ್ರ ಮೋದಿ ಗದಗ ವಿಧಾನಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅನಿಲ್ ಮೆಣಸಿನಕಾಯಿ ಅವರ ಭಾವಚಿತ್ರವನ್ನು ಪ್ರದರ್ಶಿಸಿ ಬಿಜೆಪಿಗೆ ಬೆಂಬಲವನ್ನು ಸೂಚಿಸಿದರು. ಪಾದಯಾತ್ರೆಯಲ್ಲಿ 600ಕ್ಕೂ ಹೆಚ್ಚು ಜನ ಮಹಿಳೆಯರು ಸೇರಿದ್ದರು. ಅನಿಲ್ ಮೆಣಸಿನಕಾಯಿ ಅವರ ಧರ್ಮಪತ್ನಿ ವಾಣಿ ಅವರು ಪಾದಯಾತ್ರೆಯಲ್ಲಿ ಎಸ್ಎಸ್ಕೆ ಸಮಾಜದ ಮುಖಂಡರೊಂದಿಗೆ ಹೆಜ್ಜೆಯನ್ನು ಹಾಕಿ ಎಲ್ಲರ ಗಮನವನ್ನು ಸೆಳೆದರು. ಈ ವೇಳೆ ಮಾತನಾಡಿದ ಕ್ಷತ್ರಿಯ ಸಮಾಜದ ಹಿರಿಯ ಮುಖಂಡ ಶ್ರೀಕಾಂತ್ ಕಟವಟೆ, ಎಸ್ಎಸ್ಕೆ ಸಮಾಜವನ್ನು ಕೇವಲ ಒಂದು ಪಕ್ಷಕ್ಕೆ ಸೀಮಿತಗೊಳಿಸುವುದು ಸರಿಯಲ್ಲ. ಸ್ವಾರ್ಥ ರಾಜಕಾರಣಕ್ಕಾಗಿ ಸಮಾಜ ಬಲಿಯನ್ನು ಕೊಡಬಾರದು. ಕ್ಷತ್ರಿಯ ಸಮಾಜ ತ್ಯಾಗ ಬಲಿದಾನಕ್ಕೆ ಹೆಸರುವಾಸಿಯಾಗಿದೆ. ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನದೇ ಆದಂತಹ ಕೊಡುಗೆ ನೀಡಿದೆ. ದೇಶ ಹಾಗೂ ಧರ್ಮ ರಕ್ಷಣೆಯಲ್ಲಿ ಸದಾ ಮುಂದಿದೆ. ಇಂತಹ ಸೈದ್ಧಾಂತಿಕ ಹಿನ್ನೆಲೆ ಉಳ್ಳ ಪಕ್ಷದ ಪರ ಎಸ್ಎಸ್ಕೆ ಸಮಾಜ ಸದಾ ನಿಲ್ಲಲಿದೆ. ಅಲ್ಲದೆ ದೇಶ ಧರ್ಮ ಧಾರ್ಮಿಕತೆಯ ಉಳಿವಿಗಾಗಿ ನಿರಂತರವಾಗಿ ಹೋರಾಡುತ್ತಾ ಬಂದಿರುವ ಭಾರತೀಯ ಜನತಾ ಪಕ್ಷಕ್ಕೆ ಎಸ್ಎಸ್ಕೆ ಸಮಾಜದ ಬೆಂಬಲವಿದೆ. ಬಿಜೆಪಿ ಅಭ್ಯರ್ಥಿ ಅನಿಲ್ ಮೆಣಸಿನಕಾಯಿ ಅವರ ಗೆಲುವಿಗಾಗಿ ನಾವು ಶ್ರಮಿಸುತ್ತೇವೆ ಎಂದು ಹೇಳಿದರು. ಪಾದಯಾತ್ರೆಯಲ್ಲಿ ಮುಂಬೈನ ಕ್ಷತ್ರಿಯ ಸಮಾಜದ ಹರೀಶ್ ಲಾಡ್, ಗದಗ್ ವಿಧಾನಸಭಾ ಮತಕ್ಷೇತ್ರದ ಚುನಾವಣಾ ಉಸ್ತುವಾರಿ ರಜನೀಶ್ ತ್ಯಾಗಿ, ನಗರಸಭೆ ಉಪಾಧ್ಯಕ್ಷೆ ಸುನಂದಾ ಬಾಕ್ಳೆ, ಸದಸ್ಯರಾದ ಶೈಲಾ ಬಾಕ್ಳೆ, ಹುಲಿಕೆಮ್ಮ ಹಬೀಬ್, ಮಾಧುಸಾ ಮೇರ್ವಾಡೆ, ಎಸ್ಎಸ್ಕೆ ಮಹಿಳಾ ಮಂಡಳ ಅಧ್ಯಕ್ಷೆ ರೇಖಾ ಕಟವಟೆ, ಸಮಾಜದ ಮುಖಂಡರಾದ ಬಿಎಚ್ ಲದ್ವಾ, ಜಗನ್ನಾಥ್ ಸಾ ಬಾಂಡ್ಗೆ, ರವಿ ಸಿದ್ಲಿಂಗ್, ತೋಟ್ಸಾ ಬಾಂಡ್ಗೆ, ಸುಧೀರ್ ಕಾಟೆಗಾರ್, ವಿನಾಯಕ್ ಹಬೀಬ್, ಶ್ರೀನಿವಾಸ್ ಬಾಂಡ್ಗೆ, ಪ್ರಕಾಶ್ ಬಾಕ್ಳೆ, ವಿಠಲ್ ಬಾಂಡ್ಗೆ, ಕಿಶನ್ ಮೇರ್ವಾಡೆ, ಬಾಬು ಬಾಕ್ಳೆ, ವಿಶ್ವನಾಥ್ ಸೋಳಂಕಿ, ಶಂಕರ್ ಬದಿ, ಉಮೇಶ್ ಹಬೀಬ್ ಸೇರಿದಂತೆ ಎಸ್ಎಸ್ಕೆ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ಇನ್ನು ಈ ಪಾದಯಾತ್ರೆ ಎಸ್ಎಸ್ಕೆ ಸಮಾಜವನ್ನು ಒಂದು ಪಕ್ಷಕ್ಕೆ ಸೀಮಿತಗೊಳಿಸಿ ಸ್ವಾಭಿಮಾನವನ್ನು ಕೆರಳಿಸಿದವರಿಗೆ ಉತ್ತರವಾಗಿದೆ ಎಂಬ ಮಾತುಗಳು ಸತ್ಯ ಕೇಳಿಬರುತ್ತಿವೆ. ಕ್ಯಾಮ್ರಾಮನ್ ಜಗದೀಶ್ ಜ್ಯೋತಿ, ಅಶೋಕ್ ಕುಕರ್, NKS TV 4, ಗದಗ.